ಓ ನಮಸ್ಕಾರ ಸರ್ 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 ಏನ್ ತ ನೀವು ಇಲ್ಲಿ ಬಾಂಬಿಡಕ್ ಬಂದಿದ್ದೀರಿ ಬಾಂಬಿಲಕ್ಕೆ ತೈನಲ್ಲಿ ಬಂದ್ಲ ಹೆಂಗೋ ನಂಬಕ್ಕಾಗಲ್ಲ ತೈದ್ ನೋಡಿದ್ಲೆ ಆಲ್ಡಿ ಆಕ್ಚೆ ಇಲ್ಲಂಗ ಅವನೇ ಲಾ 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 ಪುರೋಹಿತ್ರ ನನಗೆ ಒಂದು ಡೌಟ್ ಏನಯ್ಯ ಮದುವೆ ಗಂಡು ಈ ಕಡೆ ಕೂತ್ಕೋಬೇಕಾ ಆ ಕಡೆ ಕೂತ್ಕೋಬೇಕಾ ಇಲ್ಲಿ ಪುರೋಹಿತ ಯಾರು ನಾನಾ ನೀನಾ ನೀವೇ ಮತ್ತೆ ಯಾಕಯ್ಯ ಡೌಟ್ ನಂತರ ಅವರು ನಿಮ್ಮನ್ನ ಅಡಿಗೆ ಬಟ್ಟ ಅಂತ ತಿಳ್ಕೊಂಡಿರಬೇಕು ಸರ್ ನನಗೆ ನಿಮ್ಮತ್ರನೋ ಒಂದು ಡೌಟ್ ಇದೆ ತುಂಬಾ ಸಾಫ್ಟ್ ಆಗಿ ಮಗುವಿನ ಮನಸಿರೋ ಮುದ್ದಾ ಸೌಂದರ್ಯವತಿನ ಮದುವೆ ಆಗಕ್ಕೆ ನೀವು ಪುಣ್ಯ ಮಾಡಿದ್ರು ಇಲ್ಲ ಟಫ್ ಆಗಿ ಡೈನಾಮಿಕ್ ಪರ್ಸನಾಲಿಟಿ ಇರೋ ನಿಮ್ಮನ್ನ ಮದುವೆ ಆಗಕ್ಕೆ ಸುಮ ಪುಣ್ಯ ಮಾಡಿದ್ರು ಸರ್ ನಾನೇ ಪುಣ್ಯ ಮಾಡಿದೆ ನಾನು ನಂಬಲ್ಲ ಸರ್ ವಿಷಯ ಇದೆ ಸರ್ ಸುಮ ಅವರನ್ನ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗಿಬಿಟ್ಟಿದ್ದೆ ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಗೊತ್ತಾಯ್ತು ಶಿ ಇಸ್ ಎಂಗೇಜ್ಡ್ ಅಂತ ಅವ್ರು ಎಂಗೇಜ್ ಆಗಿದ್ರೆ ಏನಂತ ನಾವು ಖಾಲಿ ಇದೀವಲ್ಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್ ಶಿ ಇಸ್ ಎಂಗೇಜ್ ಟು ಎಸ್ ಪಿ ದುಷ್ಯಂತ್ ಅಂತ ನಿಮ್ಮ ಹೆಸರು ಕೇಳಿದ ತಕ್ಷಣ ನಾನೆಲ್ಲಿ ಡೈನಾಮಿಕ್ ಪರ್ಸನಾಲಿಟಿ ಎಸ್ ಪಿ ದುಷ್ಯಂತ್ ಎಲ್ಲಿ ಅಂತ ನನ್ನ ನಿರ್ಧಾರನ ಚೇಂಜ್ ಮಾಡ್ಬಿಟ್ಟೆ ಸರ್ ಸೊ ನನ್ನಂತವನ್ಗೆ ನೀವು ಗ್ರೇಟ್ ಆಗೋದಾದ್ರೆ ಸುಮಾ ನಿಮ್ಮನ್ನು ಮದುವೆ ಆಗ್ತಿರೋದು ಸುಮಾ ಮಾಡಿರೋ ಪುಣ್ಯ ಅಲ್ವಾ ಸರ್ ನೋಡಯ್ಯ ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಹೆಣ್ಣನ್ ಕರ್ಕೊಂಡ್ ಬಾರಯ್ಯ ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ ಪುರೋಹಿತ್ರೆ ನೀವು ರೆಡಿನಾ ಅಯ್ಯ ನಾವು ರೆಡಿ ಆದ್ಮೇಲೆ ಹೆಣ್ಣನ್ ಕರ್ಸ್ಕೊಳ್ಳೋದು ಓಕೆ ಹಾಗಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ ಇನ್ನು ಹುಡುಗಿ ರೆಡಿ ಆಗಿಲ್ವಾ ಇಷ್ಟೊಂದು ಜನ ಹುಡುಗಿರ ಇದ್ದೀರಾ ಓಕೆ ಓಕೆ ನಡ್ರಿ ಪುರೋಹಿತ್ರ ಕರೀತಿದ್ರ ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಓಕೆ ಏನೋ ಕಡಿಮೆ ಆಗಿದೆಯಲ್ಲ ಈ ಕರೆಕ್ಟ್ ಆಗಿದೆ ಓಡೋಗಣ ಏನು ಲೇ ಚಿಪ್ಪೋ ತಾಮ ಹಲೋ ನನ್ನ ಮದುವೆ ಮುಹೂರ್ತಕ್ಕೆ ಇನ್ನು 10 ನಿಮಿಷ ಮಾತ್ರ ಇರೋದು ಹಲೋ ನಿಮ್ ಲೈಫ್ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ ಯೋಚನೆ ಮಾಡಿ ಸುಮಾ ಎಷ್ಟೊತ್ತು ರೆಡಿ ಆಗೋದಕ್ಕೆ ಮುಹೂರ್ತ ಟೈಮ್ ಆಯ್ತಲ್ಲಪ್ಪ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ನಿಮ್ ಜೀವನ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇರೋದು ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳ್ತಿದ್ದೀನಿ ಈ ಹುಡುಗಿರ ಅಲಂಕಾರಕ್ಕೆ ನಿಂತು ಬಿಟ್ರೆ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಟೈಮ್ ತಗೋತಾರೆ ಅಂತ ನೋಡಿ ಬನ್ರಿ ಹೋಗೋಣ ಟೈಮ್ ಆಯ್ತು ಬನ್ನಿ 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 ಬನ್ರಿ ಬನ್ನಿ ಏ ಪದು ಎಂಎಲ್ಎ ಶ್ರೀನಿವಾಸ್ ಅವರು ಬಂದಿದ್ರಂತೆ ಬಾ ಬೇಗ ಬಾರಮ್ಮ ನೀನು ನೀವು ನಡ್ರಿ ನಡ್ರಿ ಎಂಎಲ್ಎ ಶ್ರೀನಿವಾಸ್ ಅವರು ಬಂದಿದ್ರಂತೆ ಅಕ್ಷತೆ ಯಾಕಕ್ಕೆ ಬನ್ನಿ ಮೈಲಿ ಯಾಕೆ ಬಂದಪ್ಪ ನನ್ನೇನು ಹೋಲ್ತಾವನೆ ನಮಸ್ಕಾರ ಸಾ ಏನು ಮಾತಾಡ್ತಿಲ್ಲ ಸಾ ಹುಲ್ಗ ಏನು ಮಾಡ್ಕೊಂಡಿದ್ದಾನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ ನಾನು ಕೇಳಲ್ಲ ಇವನಂದು ಹೇಳ್ತಾನೆ ಸಾ ನೀವೇನ್ ಸಾ ತಮಾಷೆ ಮಾಡ್ತಾ ಇದ್ದೀರಾ ನಾನು ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ ಮದ್ವೆ ಮಾಡ್ಕೊಳ್ತಿದ್ದಾನೆ ಸಾರ್ ತಮಾಷೆ ಮಾಡ್ಬೇರಿ ಸಾರ್ ನೀವು ತುಂಬಾ ಸೀರಿಯಸ್ ಅಂತದ್ರಲ್ಲಿ ತಮಾಷೆ ಮಾಡ್ತಾ ಇದ್ದೀರಾ ನಾನು ಕೇಳಿದ್ದೇನು ಗೊತ್ತಾ ಸಾರ್ ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದು ಏನಪ್ಪ ಮಾಡೋದು ನಮಸ್ಕಾರ ಸಾರ್ ನಾನಾ ಬಂದೆ ಇಲ್ಲಿ ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು ಯಾಕೆಂತ ಕೇಳಿ ಕೇಳಲ್ವಾ ಸರಿ ನಾನೇ ಹೇಳ್ತೀನಿ ದುಷ್ಯಂತ್ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ ನ ನಿಮ್ ಕೊಟ್ರು ನೀವು ಅಟ್ಲೀಸ್ಟ್ ಒಂದ್ ರೋಸ್ ದುಷ್ಯಂತ್ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ ನಾನು ಈ ಹೂನ ನಿಮ್ ಮುಡಿಸ್ಬೇಕಾಗಿಲ್ಲ ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ ದುಷ್ಯಂತ್ ಮೇಲೆ ನಿಮಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗೆ ನಿಮ್ ಮುಡಿ ಸೇರುತ್ತೆ ಸುಮಾ ಇನ್ನು ಇಲ್ಲೇ ಇದೆಯಲ್ಲಮ್ಮ ಲೇಟ್ ಆಗುತ್ತೆ ಬಾ ಹಾ ಲೇಟ್ ಆಯ್ತು ಹೋಣ ಹೋಣ ಹಾ
ದುಷ್ಯಂತ್ ಮೇಲೆ ನಿಮ್ದು ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ, ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗೆ ನಿಮ್ ಮುಡಿ ಸೇರುತ್ತೆ. ವಾಟ್ ನೆಕ್ಸ್ಟ್? ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಹುಡುಗಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ ಸರ್? ಗುರುವೆ, ಹೀರೋ ಆಗಬೇಕು ಅಂದ್ರೆ ಎರಡು ಕ್ವಾಲಿಟಿ ಇರಬೇಕು. ಒಂದು ತಾಕತ್ತಿರಬೇಕು, ಇಲ್ಲ ತ್ಯಾಗ ಮಾಡೋ ಮನೋಭಾವ ಇರಬೇಕು. ನಮ್ಮನ್ನ ನೋಡಿ, ತ್ಯಾಗ ಮಾಡಿದ್ವಿ, ಹೀರೋ ಆಗ್ಬಿಟ್ವಿ. ಇನ್ನ ತಾವು? ನಾವ್ ಈಗ್ಲೂ ಹೀರೋನೇ ಸರ್. ಹೆಣ್ಣು ಹಸೆ ಮಾಡಿ ಮೇಲೆ ಕೂತ್ಕೊಂಡಿರ್ಬೋದು, ಆದ್ರೆ ಮದುವೆ ಆಗೋದ್ ನಾವೇ. ಗುರುವೆ, ಇಷ್ಟೆಲ್ಲ ಆದ್ರೂ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನಂಬಿಕೆನೆ ಪ್ರೀತಿ, ಪ್ರೀತಿನೇ ನಂಬಿಕೆ. ಈ ಜಗತ್ ನಿಂತಿರೋದೆ ಪ್ರೀತಿ ನಂಬಿಕೆ ಆಧಾರದ ಮೇಲೆ. ಸೊ ನನ್ನ ನಂಬಿಕೆ ನನ್ನ ಪ್ರೀತಿ ಉಳಿಸುತ್ತೆ, ನನ್ನ ಪ್ರೀತಿ ನನ್ನ ನಂಬಿಕೆ ಉಳಿಸುತ್ತೆ. ಅದು ಕನ್ಫ್ಯೂಸ್ ಆಗಬೇಡ, ಜಸ್ಟ್ ವಾಚ್ ವಾಟ್ ನೆಕ್ಸ್ಟ್ ಅಂತ. ಇಷ್ಟು ದೊಡ್ಡ ಡೈಲಾಗ್ ಬಿಟ್ಟು ಹೋಗ್ತಾವನೆ. ಹಲೋ ಮಿಸ್ಟರ್, ಸೋತೆ ಅಂತ ಸೋಲ್ ಒಪ್ಕೊಂಡ್ಬಿಡು ಗುರುವೆ, ಮುಹೂರ್ತಕ್ಕಿನ್ನ ಐದೇ ನಿಮಿಷ ಇರೋದು. ಹಲೋ ಹುತಾತ್ಮ, ಕೊನೆ ಕ್ಷಣದವರೆಗೆ ಹೋರಾಡೋನೆ ಕಣ ಮಹಾತ್ಮ. ಅದು ಎಂಟಾಣಿ ಬಿದ್ದಿತ್ತು, ಹುಡುಕ್ತಾ ಇದೀನಿ ಸರ್. ಏನ್ ಸರ್ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೀನಿ, ಆಶೀರ್ವಾದ ಮಾಡೋದ್ ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನಗೆ ಇದ್ದೇ ಇರುತ್ತೆ. ಸರ್, ಮುಹೂರ್ತಕ್ಕಿಂತ ಮುಂಚೆ ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ ಸರ್. ಏನದು? ಲೈಫ್ ಅಲ್ಲಿ ನಂಗೆ ಗೊತ್ತಿದ್ದು ನಾನು ಯಾವತ್ತು ತಪ್ಪು ಮಾಡಿಲ್ಲ, ಮುಂದೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏ, ನನಗೆ ಗೊತ್ತಪ್ಪ ನೀನು ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಂಬಂಧ ಹೀಗೆ ಮುಂದುವರಿಲಿ, ಮುಂದುವರ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್. ಎಲ್ಲರ ಎದುರುಗಡೆ ನಿಮ್ ತಾಳಿ ಕಟ್ಬಿಡ್ತೀನಿ. ದುಷ್ಯಂತ್ ಯಾರು ನನ್ನ ಹಿಂದೆ ಬರಬೇಡಿ. ಅಲ್ಲಪ್ಪ ದುಷ್ಯಂತ್.